ನಮಸ್ಕಾರ ವೀಕ್ಷಕರೇ. ಅಮೆರಿಕ ಒಂದು ಕಡೆ ನೋಡೋದಾದ್ರೆ ಭಾರತದ ಜೊತೆ ಸ್ನೇಹವನ್ನ ಸ್ಟ್ರಾಂಗ್ ಮಾಡ್ಕೊಳ್ತಿದೆ, ಆದ್ರೆ ಇನ್ನೊಂದು ಕಡೆ ಭಾರತಕ್ಕೆ ಪದೇ ಪದೇ ವಾರ್ನಿಂಗ್ ಅನ್ನ ಕೊಡ್ತಿದೆ, ಭಾರತದ ಜೊತೆ ಪದೇ ಪದೇ ಕಿರಿಕನ್ನ ಇಟ್ಕೊಳ್ತಿದೆ. ಮೇನ್ ಆಗಿ ಇದಕ್ಕೆಲ್ಲ ಮೇನ್ ಕಾರಣ ಏನಂದ್ರೆ, ಒಂದು ಅಮೆರಿಕ ಆದ್ರೆ ಅಮೆರಿಕಾಗೆ ಪಾಕಿಸ್ತಾನ್ ಪದೇ ಪದೇ ಹಾಕ್ಕೊಡ್ತಿದೆ. ಆ ಕಡೆ ಅಮೆರಿಕ ಪಾಕಿಸ್ತಾನ್ಗೂ ಸಪೋರ್ಟ್ ಮಾಡ್ಕೊಂಡು ಭಾರತದ ಜೊತೆಗೂ ಕೂಡ ನಾವು ಇದೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಡಬಲ್ ಸ್ಟ್ಯಾಂಡರ್ಡ್ ಆಗ್ತಿದೆ. ಮತ್ತೆ ಇತ್ತೀಚೆಗೆ ನಾವು ಹರ್ದೀಪ್ ಸಿಂಗ್ ನಿಜಾರನ್ನ ಭಾರತದವರೇ ಕೊಂದಿದ್ದು ಅಂತ ಹೇಳ್ಬಿಟ್ಟು ಜಸ್ಟಿನ್ ಟ್ರೂಡೋ ಅವರು ಆರೋಪವನ್ನ ಮಾಡಿದ್ರು. ಅದಕ್ಕೆ ಭಾರತ ಸಾಕ್ಷಿಗಳನ್ನ ಕೇಳಿತ್ತು, ಇದುವರೆಗೂ ಯಾವ ಸಾಕ್ಷಿಗಳನ್ನು ಕೂಡ ಅವರು ಕೊಡೋದಕ್ಕೆ ಆಗಿರ್ಲಿಲ್ಲ. ಆದ್ರೆ ಈಗ ಒಂದು ದ ಇಂಟರ್ಸೆಪ್ಟ್ ಅನ್ನುವ ಒಂದು ಮಾಧ್ಯಮ ವರದಿ ಮಾಡಿದೆ, ಅಂದ್ರೆ ಏನ್ ಸಾಕ್ಷಿಗಳು ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಅಮೆರಿಕ ಕೂಡ ಒಂದು ಸಾಕ್ಷಿಯನ್ನ ಬಿಡುಗಡೆ ಮಾಡಿದೆ. ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು? ಇದರಿಂದ ಭಾರತ ಮತ್ತೆ ಅಮೆರಿಕಗೆ ಮತ್ತೆ ಸಮಸ್ಯೆ ಶುರುವಾಗುತ್ತಾ? ಅಂದ್ರೆ ಇವಾಗ ಕೆನಡಾ ಮತ್ತೆ ಭಾರತಕ್ಕೆ ನೋಡ್ಕೊಳ್ಳೋದಾದ್ರೆ ನಮ್ಮ ಎರಡು ದೇಶಗಳ ನಡೆಯುವಂತಹ ಸಂಬಂಧಗಳು ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಭಾರತಕ್ಕೂ ಮತ್ತೆ ಅಮೆರಿಕಗೂ ಆಗುತ್ತಾ? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಅದಕ್ಕಿಂತ ಮೊದಲು ನಿಮ್ಗೆ ಏನಾದರೂ ತಲೆ ಕೂದಲು ಉದುರ್ತಿತ್ತು ಅಂದ್ರೆ ವರ್ಧನ ಆರ್ಗ್ಯಾನಿಕ್ಸ್ ಅವರ ಶುದ್ಧವಾದ ಗಾಣದ ಕೊಬ್ಬರಿ ಎಣ್ಣೆಯನ್ನ ಬಳಸಿ ಇದನ್ನ ನೀವು ಪ್ರತಿನಿತ್ಯ ಬಳಸೋದ್ರಿಂದ ನಿಮ್ಮ ತಲೆ ಕೂದಲು ಉದುರುವಿಕೆ ನಿಂತು ಹೊಸ ಕೂದಲು ಬೆಳೆಯೋದ್ರಲ್ಲೂ ಕೂಡ ಸಹಾಯ ಮಾಡುತ್ತೆ. ಮತ್ತೆ ಇದು 100% ಪ್ಯೂರ್ ಇರೋದ್ರಿಂದ ನೀವು ಡೈರೆಕ್ಟ್ ಆಗಿ ಸೇವನೆ ಮಾಡಬಹುದು ಅಥವಾ ಅಡುಗೆಗೂ ಕೂಡ ಬಳಸಬಹುದು. ಸುದ್ದಿ ಏನಂತ ನೋಡೋದಾದ್ರೆ ದ ಇಂಟರ್ಸೆಪ್ಟ್ ಅನ್ನುವ ಒಂದು ಮಾಧ್ಯಮ ಒಂದು ವರದಿಯನ್ನ ಮಾಡಿದೆ. ಅದೇನಪ್ಪ ಅಂದ್ರೆ, ಏಪ್ರಿಲ್ ತಿಂಗಳಲ್ಲಿ ಭಾರತದ ಫಾರಿನ್ ಸೆಕ್ರೆಟರಿ ಎಲ್ಲಾ ದೇಶದಲ್ಲಿ ಇರುವಂತಹ ನಮ್ಮ ಡಿಪ್ಲೊಮೆಟ್ಸ್ ಗೆ ಒಂದು ಲೆಟರ್ ಅನ್ನ ಕಳಿಸಿದ್ದಾರೆ. ಸೊ ಒಂದು ಮೆಮೋವನ್ನ ಕಳಿಸಿದ್ದಾರೆ. ಆ ಮೆಮೋದಲ್ಲಿ ಏನಪ್ಪ ಇದೆ ಅಂದ್ರೆ, ಭಾರತದ ವಿರುದ್ಧ ಯಾರ್ಯಾರು ಸಂಚುಗಳನ್ನ ನಿರ್ಮಿಸ್ತಿದ್ದಾರೋ, ಅಂದ್ರೆ ಆಂಟಿ ಇಂಡಿಯಾ ಎಲಿಮೆಂಟ್ಸ್ ಏನಾದ್ರು ಕಂಡು ಬಂದ್ರೆ ಅವರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆ ಮೆಮೋದಲ್ಲಿ ಮೆನ್ಷನ್ ಆಗಿದೆ. ಅದರಲ್ಲೂ ಕೂಡ ಹರ್ದೀಪ್ ಸಿಂಗ್ ನಿಜಾರನ್ನ ಮರ್ಡರ್ ಮಾಡೋದ್ರ ಬಗ್ಗೆ ಕೂಡ ಅದರಲ್ಲಿ ಮೆನ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಿದ್ದಾರೆ. ಅಂದ್ರೆ ಅದೊಂದು ಸಾಕ್ಷಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಕೆನಡಾ ಆಗಿರ್ಬೋದು ಅಮೆರಿಕಾ ಆಗಿರ್ಬೋದು ಹೇಳ್ತಿದೆ. ಮತ್ತೆ ಆ ಮಾಧ್ಯಮ ಅನ್ನೋದು ದ ಇಂಟರ್ಸೆಪ್ಟ್ ಅನ್ನುವ ಮಾಧ್ಯಮ ಅನ್ನೋದು ವರದಿ ಮಾಡಿದೆ. ಅದಕ್ಕೆ ನಮ್ಮ ಭಾರತ ಏನ್ ಕ್ಲಾರಿಫಿಕೇಶನ್ ಕೊಟ್ಟಿದೆ ಅಂದ್ರೆ, ಆ ರೀತಿ ಮೆಮೋನ ಸುಮ್ಮನೆ ಯಾರೋ ಕೆಲಸಕ್ಕೆ ಬರದೇ ಇರೋರು ಕ್ರಿಯೇಟ್ ಮಾಡಿರೋದು, ಅದರಲ್ಲೂ ಮೇನ್ ಆಗಿ ಪಾಕಿಸ್ತಾನ್ ಇಂಟೆಲಿಜೆನ್ಸ್ ಗೆ ಏನು ಕೆಲಸ ಇಲ್ವಲ್ಲ, ಸೊ ಅವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಿರ್ತಾರೆ. ಅದೆಲ್ಲ ಸುಳ್ಳು, ನಾವು ಆ ರೀತಿ ಯಾವುದೇ ಮೆಮೋವನ್ನ ಕಳಿಸಿಲ್ಲ ಅಂತ ಹೇಳ್ಬಿಟ್ಟು ಭಾರತ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ. ಆದ್ರೆ ಇಡೀ ವಿಶ್ವಕ್ಕೆ ಗೊತ್ತು ಭಾರತದ ವಿರುದ್ಧ ಯಾರ್ಯಾರು ಸಂಚನ್ನ ನಿರ್ಮಿಸ್ತಿದ್ದಾರೋ ಅವ್ರನ್ನ ಯಾರೋ ಅಪರಿಚಿತ ವ್ಯಕ್ತಿಗಳು ಅದು ಕೂಡ ಒಂದೇ ಪ್ಯಾಟರ್ನ್ ಅಲ್ಲಿ ಸಾಯಿಸ್ತಿದ್ದಾರೆ. ಯಾರೋ ಬೈಕ್ ಅಲ್ಲಿ ಬರ್ತಿದ್ದಾರೆ ಒಂದು ಇಬ್ರು, ಯಾರೋ ಶೂಟ್ ಮಾಡಿ ಹೋಗ್ತಿದ್ದಾರೆ. ಮೇನ್ ಆಗಿ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ, ಆ ಅಪರಿಚಿತ ವ್ಯಕ್ತಿಗಳು ಯಾರು ಅಂತ ಈವನ್ ಕೆನಡಾನೂ ಕಂಡುಹಿಡಿಯೋಕ್ಕಾಗಿಲ್ಲ, ಇನ್ನ ಇಡೀ ವಿಶ್ವದ ಯಾವ ದೇಶಗಳು ಕೂಡ ಕಂಡುಹಿಡಿಯೋಕ್ಕಾಗಿಲ್ಲ. ಆದ್ರೆ ಅಮೆರಿಕ ಕಂಡುಹಿಡಿದಿದೆ. ಅಮೆರಿಕ ಈ ಗುರುಪತ್ವನ್ ಸಿಂಗ್ ಪನ್ನು ಅಂದ್ರೆ ಈ ಖಲಿಸ್ತಾನಿ ಮೂಮೆಂಟ್ ಗೆ ಹೆಡ್ ಅಂತ ಕರಿಬಹುದು ಇವನ್ನ. ಸೊ ಇವನ್ನ ಮರ್ಡರ್ ಮಾಡೋದಕ್ಕೂ ಕೂಡ, ಅಂದ್ರೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಏನ್ ಅಟ್ಯಾಕ್ ಆಗಿದೆಯೋ ಅದಕ್ಕೂ ಕೂಡ ಇವ್ರ ಲಿಂಕ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಡಿಸೆಂಬರ್ 13ನೇ ತಾರೀಕು ನಾವು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಈ ಗುರುಪತ್ವನ್ ಸಿಂಗ್ ಪನ್ನು ಕೊಟ್ಟಿದ್ದ. ಹಿಂದೆ ಕೂಡ ಅಮಿತ್ ಶಾನ ಸಾಯಿಸ್ತೀವಿ, ಮೋದಿನ ಸಾಯಿಸ್ತೀವಿ, ಜೈಶಂಕರ್ ಅವ್ರನ್ನ ಸಾಯಿಸ್ತೀವಿ, ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ತೀವಿ, ಇಂಡಿಯಾನ ಪೀಸ್ ಪೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಲವಾರು ಬೆದರಿಕೆಗಳನ್ನ ಈಗಲೂ ಕೂಡ ಹಾಕೊಂಡು ವಿಡಿಯೋಗಳನ್ನ ರಿಲೀಸ್ ಮಾಡ್ತಿದ್ದ. ಆದ್ರೆ ಅಮೆರಿಕ ಇವನನ್ನ ಏನಕ್ಕೆ ಸೇವ್ ಮಾಡ್ತಿದೆ ಅಂತ ಗೊತ್ತಿಲ್ಲ. ಅಮೆರಿಕ ಇವನನ್ನ ಸೇವ್ ಮಾಡೋ ವಿಚಾರವಾಗಿ ನಮ್ಮ ಭಾರತದ ಒಂದು ಏಜೆಂಟ್ ಅನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆ ಏಜೆಂಟ್ ಹೆಸರು ನಿಖಿಲ್ ಗುಪ್ತಾ ಅಂತ. ಸೊ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಅಂದ್ರೆ ನಮ್ಗೆ ಭಾರತದಿಂದ ಹಣ ಬಂದಿತ್ತು, ನಾವು ಇವ್ರನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಅಂದ್ರೆ ಈ ನಿಖಿಲ್ ಗುಪ್ತಾ ಅನ್ನೋರು ತಪ್ಪುಗಳನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಮೆರಿಕ ಭಾರತಕ್ಕೆ ಹೇಳ್ತಿದೆ. ನೀವು ಇಷ್ಟಿನ ಸಾಕ್ಷಿಗಳನ್ನ ಕೇಳ್ತಿದ್ರಲ್ವಾ, ತಗೊಳ್ಳಿ ಸಾಕ್ಷಿ, ನಿಖಿಲ್ ಗುಪ್ತಾನೇ ನಮ್ಮ ಸಾಕ್ಷಿ ಅಂತ ಹೇಳ್ಬಿಟ್ಟು ಭಾರತಕ್ಕೆ ಹಿಂದೆ ಕೂಡ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಏನಪ್ಪಾ ಅಂದ್ರೆ, ಯಾವುದೇ ಕಾರಣಕ್ಕೂ ಭಾರತದ ರಾಯ್ ಏಜೆಂಟ್ಸ್ ಗಳಾಗಿರ್ಬೋದು ಅಥವಾ ಇಂಟೆಲಿಜೆನ್ಸು ಯಾವುದೇ ಕಾರಣಕ್ಕೂ ಭಾರತದಲ್ಲಿ, ಅಂದ್ರೆ ನಮ್ ಗೊತ್ತಾಗಿರುತ್ತೆ ಅಮೆರಿಕಾಗೂ ಕೂಡ ನಮ್ಮ ಅಪರಿಚಿತರು ಯಾರೋ ಈ ಗುರುಪತ್ವನ್ ಸಿಂಗ್ ಪನ್ನೂನು ಕೂಡ ಮರ್ಡರ್ ಮಾಡುವಂತ ಚಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಮೆರಿಕ ಒಂದು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿತ್ತು ಭಾರತಕ್ಕೆ, ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಅಂತ. ಅದಾದ ನಂತರ ಏನಾಗುತ್ತೆ ಅಂದ್ರೆ, ಈ ನಿಖಿಲ್ ಗುಪ್ತಾ ಅನ್ನೋರು ಅರೆಸ್ಟ್ ಆಗ್ತಾರೆ. ಅದಾದ ನಂತರ ಹಲವಾರು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿ ಭಾರತದ ಮುಂದೆ ಸಾಕ್ಷಿಗಳನ್ನ ಇಟ್ಟಿದ್ದಾರೆ. ಅದಕ್ಕೆ ನಮ್ಮ ಭಾರತ ಏನು ಉತ್ತರ ಕೊಡ್ತಿದೆ ಅಂದ್ರೆ, ಯಾವುದೋ ಒಂದು ಏಜೆಂಟ್ ನ ಅರೆಸ್ಟ್ ಮಾಡಿ ಅವರು ನಮಗೆ ಸಂಬಂಧಿಸಿದವರು, ಅಂದ್ರೆ ಭಾರತದ ಇಂಟೆಲಿಜೆನ್ಸ್ ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಯಾವ ರೀತಿ ಹೇಳ್ತೀರಾ, ಅವ್ರಿಗೂ ನಮಗೆ ಸಂಬಂಧ ಇಲ್ಲ, ಇದನ್ನೆಲ್ಲ ಈ ರೀತಿಯೆಲ್ಲ ಯಾವ್ರು ಕ್ರಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ಪಾಕಿಸ್ತಾನ ಇಂಟೆಲಿಜೆನ್ಸ್. ಅಂದ್ರೆ ಈ ಅಮೆರಿಕ ಏನೇನು ಈ ಇಂಟೆಲಿಜೆನ್ಸ್ ಹೋಗ್ತಿದ್ಯೋ ಅದರ ಮಾಹಿತಿ ಎಲ್ಲ ಕೂಡ ಹೋಗ್ತಿರೋದು ಪಾಕಿಸ್ತಾನದಿಂದನೇ. ಸೊ ಪಾಕಿಸ್ತಾನ್ ಮಾತು ಕೇಳ್ಕೊಂಡು ಅಮೆರಿಕ ಭಾರತನ ಎದುರಾಕೊಳ್ಳುವಂತ ಧೈರ್ಯವನ್ನ ಮಾಡ್ತಿದೆ. ಭಾರತನ ಎದುರಾಕೊಳ್ಳೋದು ಅನ್ನೋದಕ್ಕಿಂತ ಭಾರತಕ್ಕೆ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಅನ್ನ ಕೊಡ್ತಿದೆ, ನೀವು ಬೇರೆ ಯಾವ ದೇಶದಲ್ಲಿ ಬೇಕಾದರೂ ಸಾಯಿಸ್ಕೊಳ್ಳಿ, ಆದ್ರೆ ಅಮೆರಿಕದಲ್ಲಿ ಸಾಯಿಸೋಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಈ ಗುರುಪತ್ವನ್ ಸಿಂಗ್ ಪನ್ನೂನ ಅಮೆರಿಕ ಸೇವ್ ಮಾಡ್ತಿದೆ. ಇಲ್ಲಿ ನಾವು ಎರಡು ವಿಚಾರಗಳನ್ನ ಅಬ್ಸರ್ವ್ ಮಾಡಬೇಕು. ಅಮೆರಿಕ ಪಾಕಿಸ್ತಾನ್ ಜೊತೆ ಕೂಡ ಚೆನ್ನಾಗೇ ಇದೆ, ಭಾರತದ ಜೊತೆ ಕೂಡ ಚೆನ್ನಾಗೇ ಇದೆ. ಆದ್ರೆ ನಮಗೆ ಅಮೆರಿಕ ಬೇಕು ಅನ್ನೋದಕ್ಕಿಂತ ಅಮೆರಿಕಾಗೆ ನಾವು ತುಂಬಾ ಚೆನ್ನಾಗಿ ಬೇಕು, ಅದಕ್ಕೋಸ್ಕರ ಫ್ರೆಂಡ್ಶಿಪ್ ಅನ್ನ ಅವರು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಸೊ
ಇವಾಗ ನಮ್ಮ ಇಂಟೆಲಿಜೆನ್ಸ್ ಅಥವಾ ನಮ್ಮ ರಾಯ್ ಏಜೆಂಟ್ಗಳು ಅಥವಾ ನಮ್ಮ ಅಪರಿಚಿತ ವ್ಯಕ್ತಿಗಳು ಅಮೆರಿಕದಲ್ಲಿ ಈ ಗುರು ಪತ್ವನ್ ಸಿಂಗ್ ಪಣ್ಣುನ್ ಏನಾದರೂ ಮರ್ಡರ್ ಮಾಡಿದ್ರೆ ಅಮೆರಿಕ ಅಂದರೆ ಇಡೀ ವಿಶ್ವದ ದೊಡ್ಡ ಅಣ್ಣ ಅಲ್ವಾ? ಸೊ ಅವ್ರು ಮರ್ಯಾದೆ ಹೋಗುತ್ತಾ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಿದ್ದಾರಾ ಅಂತ ಗೊತ್ತಿಲ್ಲ. ಏನೇ ಆಗಲಿ ಏಪ್ರಿಲಲ್ಲಿ ಈ ಮೆಮೋ ಹೋಗಿತ್ತು ಅಂತ ತಿಳಿದು ಬರ್ತಿದೆ. ಮತ್ತೆ ಹರ್ದೀಪ್ ಸಿಂಗ್ ನಿಜಾರ್ ಜೂನಲ್ಲಿ ಮರ್ಡರ್ ಆಗಿರ್ತಾನೆ, ಸೆಪ್ಟೆಂಬರಲ್ಲಿ ಭಾರತದಲ್ಲಿ G20 ಮೀಟಿಂಗ್ ಅನ್ನೋದಾಗುತ್ತೆ, ಅದೇ ತಿಂಗಳಲ್ಲಿ ಜಸ್ಟಿನ್ ಟ್ರೂಡೋ ಅವರು ಕೂಡ ಭಾರತದ ಮೇಲೆ ಆರೋಪ ಮಾಡ್ತಾರೆ, ಅದಾದ ನಂತರ ಕೂಡ ಕೆನಡಾದಲ್ಲಿ ಶುಭ್ದಲ್ ಸಿಂಗ್ ಅನ್ನೋರ್ನ ಮರ್ಡರ್ ಮಾಡ್ತಾರೆ. ಪಾಕಿಸ್ತಾನದಲ್ಲಂತೂ ಸಾಲು ಸಾಲಾಗಿ ಭಾರತದ ವಿರುದ್ಧ ಯಾರ್ಯಾರು ಅಟ್ಯಾಕ್ ಗಳನ್ನ ಮಾಡೋದಕ್ಕೆ ಸಂಚನ ನಿರ್ಮಿಸುತ್ತಿದ್ದರೋ ಎಲ್ಲ ಟೆರರಿಸ್ಟ್ ಗಳನ್ನು ಕೂಡ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಸಾಯಿಸುತ್ತಾ ಹೋಗ್ತಿದ್ದಾರೆ. ಮತ್ತೆ ಪಾಕಿಸ್ತಾನ ಕೂಡ ಹಿಂದೆ ಆರೋಪವನ್ನ ಮಾಡಿತ್ತು, ನಾವು ಭಾರತದ ವಿರುದ್ಧ ಸಾಕ್ಷಿಯನ್ನ ರೆಡಿ ಮಾಡಿದೀವಿ, ವಿಶ್ವಸಂಸ್ಥೆಗೆ ಕೊಟ್ಟಿದೀವಿ, ಯಾಕೆ ಅಗ್ರ ದೇಶಗಳು ಇದರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಿಲ್ಲ ಅಂತ ಎಲ್ಲ ದೇಶಗಳಿಗೂ ಗೊತ್ತು, ಅದು ಯಾರು ಮಾಡಿಸ್ತಿದ್ದಾರೆ ಅಂತ. ಆದ್ರೂ ಕೂಡ ಯಾವ ದೇಶಗಳು ಕೂಡ ಭಾರತದ ವಿರುದ್ಧ ಧೈರ್ಯವಾಗಿ ಮಾತಾಡ್ತಿಲ್ಲ. ಒಂದು ಮಾತಾಡಿದಂತ ಕೆನಡಾಗೆ ಇವತ್ತು ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಅಂದ್ರೆ ಈ ವಿಚಾರವಾಗಿ ನಮಗೆ ಲಾಸ್ ಆಗಿದ್ದಕ್ಕಿಂತ ಕೆನಡಾಗೆ ತುಂಬಾ ಲಾಸ್ ಆಗಿದ್ದು. ಅವರು 41 ಡಿಪ್ಲೊಮೇಟ್ಸ್ ನ ಭಾರತ ಅನ್ನೋದು ರಿಮೂವ್ ಮಾಡ್ತು, ಅದಾದ ನಂತರ ನಮ್ಮ ಸ್ಟೂಡೆಂಟ್ಸ್ ಯಾರು ಕೂಡ ಅಲ್ಲಿ ಓದೋದಕ್ಕೆ ಹೋಗ್ತಿಲ್ಲ, ಅದರಿಂದ ಅವರ GDP ಅನ್ನೋದು ತುಂಬಾ ಕುಸಿತಿದೆ, ಮತ್ತೆ ಜಸ್ಟಿನ್ ಟ್ರೂಡೋ ಅವರ ಪಾಪ್ಯುಲಾರಿಟಿ ಅನ್ನೋದು ಬೀಳ್ತಿದೆ. ಆದ್ರೆ ಅಮೆರಿಕ ಪದೇ ಪದೇ ಈ ವಿಚಾರವಾಗಿ ಭಾರತದ ಜೊತೆ ಯಾಕೆ ಕಿರಿಕನ್ನ ತೆಗೆದುಕೊಳ್ತಿದೆ ಅಂತ ಗೊತ್ತಿಲ್ಲ, ಮತ್ತೆ ಖಲಿಸ್ತಾನಿ ಮೂಮೆಂಟ್ ನ ಅವ್ರು ಯಾಕೆ ಸೇವ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನಿಮಗೇನನ್ಸುತ್ತೆ, ಅಮೆರಿಕ ಈ ರೀತಿ ಮಾಡ್ತಿರೋದಕ್ಕೆ ಗುರು ಪತ್ವನ್ ಸಿಂಗ್ ಪಣ್ಣುನ ಯಾಕೆ ಸೇವ್ ಮಾಡ್ತಿರ್ಬೋದು ನಿಮ್ಮ ಪ್ರಕಾರ? ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಈ ಯಾರ್ಯಾರು ಭಾರತದ ವಿರುದ್ಧ ಸಂಚನ ನಿರ್ಮಿಸುತ್ತಿದ್ದಾರೋ ಅವ್ರನ್ನೆಲ್ಲ ಹತ್ಯೆ ಮಾಡ್ತಿರೋದು ಯಾರಿರ್ಬೋದು, ಭಾರತದ ರಾಣ ಅಥವಾ ಬೇರೆಯವರ, ನಿಮಗೇನನ್ಸುತ್ತೆ? ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ ನರಿ ಬುದ್ಧಿ ಬಗ್ಗೆ ಏನ್ ಹೇಳ್ತೀರಾ ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟಾದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ವಿಡಿಯೋನ ಏನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಧನ್ಯವಾದಗಳು.